ಸಂಸಾರ ಸಾಗರದ ಸುಖಗಳನ್ನು ಅನುಭವಿಸಲು ಕಾಯ ಕಲ್ಪನೆಗಳೊಂದಿಗೆ ತುದಿಗಳಲ್ಲಿ ನಿಂತಿದ್ದೇನೆ ಕೇಶವ. ಇಂಥ ಗಳಿಗೆ ನಾನು ದಾಸನಾಗುವುದೇ? ಸುಖದ ರಾಗಜಾಲ ಎನ್ನುವ ಹೊತ್ತಿನಲ್ಲಿ ವೈರಾಗ್ಯವೇ ಆಗದು, ನನ್ನಿಂದ ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಅದು ಕೇಶವ. ಸಂದೀಪ್ ಅಂತ. ಈ ಚಿತ್ರದಲ್ಲಿ ಒಂದು ಸಣ್ಣ ಒಂದು ಕ್ಯಾರೆಕ್ಟರ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅಂದರೆ ಈ ಫಿಲಮ್ ಚಿತ್ರದ ಬಗ್ಗೆ ನಾನು ಏನು ಹೇಳಬೇಕು ಇಷ್ಟಪಡ್ತೀನಿ ಅಂತಂದರೆ, ಈಗಿನ ಕಾಲದಲ್ಲಿ ಅಂದರೆ ಮಕ್ಕಳಿಗೆ ಯಾವುದ್ಯಾವುದೋ ರೀತಿಯಂಥ ಜ್ಞಾನವನ್ನು ನಾವು ಕೊಡ್ತಾ ಇದ್ದೀವಿ ಚಿತ್ರಗಳ ಮೂಲಕ. ಅಂದರೆ ಯಾವುದು ರೋಲ್ ಮಾಡಲ್ ಆಗೋದಿಲ್ಲ, ಆದರೆ ಕನಕದಾಸರಂಥವರನ್ನು ರೋಲ್ ಮಾಡಲ್ ಅಂತ ಹೇಳಿ ನಾವು ಮಕ್ಕಳಿಗೆ ತೋರಿಸೋದು, ಎಸ್ಪೆಷಲಿ ಇವಾಗಿನ ಜನತೆಗೆ, ಇವಾಗಿನ ಒಂದು ಈ ಜನಗಳಿರ್ತಾರೆ ಅವ್ರಿಗೆ ತೋರಿಸೋದು ಬಹಳ ಮುಖ್ಯ ಆಗಿದೆ. ಈ ಚಿತ್ರದ ಏನು ಎಫರ್ಟ್ ಹಾಕಿದ್ದಾರೆ ಪ್ರೊಡ್ಯೂಸರ್ ಇರ್ಬೋದು, ಎಂಟೈರ್ ಆ ಒಂದು ಕ್ಯಾಸ್ಟ್ ಕ್ರೀಡೆ ಏನಿದ್ದಾರೆ ಸಂಪೂರ್ಣ ಪ್ರತಿಯೊಬ್ಬರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಮೂವಿ ಇಸ್ ವೆರಿ ಗುಡ್. ಈ ಮೂವಿನ ಪ್ರತಿಯೊಬ್ಬರು ನೋಡಬೇಕು ಅಂತೇಳಿ ನಾನು ಕೇಳ್ಕೊಡ್ತೀನಿ. ಎಸ್ಪೆಷಲಿ ಮಕ್ಕಳಿಗೂ ತೋರಿಸಿ, ಯಾಕೆಂದರೆ ಕನಕದಾಸರ ಬಗ್ಗೆ ನಮ್ಮ ಧಾನ್ಯಗಳ ಒಂದು ಚರಿತ್ರೆ ಬಗ್ಗೆ ಪ್ರತಿಯೊಂದು ಕೂಡ ಇದರಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳಿವೆ, ಮತ್ತು ಯೋಗದ ಬಗ್ಗೆ ಕೂಡ ಇದೆ. ಹಾಗಾಗಿ ಎಲ್ಲರಿಗೂ ತೋರಿಸ್ಬೇಕು ನೀವು ಅಂತ ಹೇಳಿ ಪ್ರತಿಯೊಬ್ಬರೂ ಬಂದು ಈ ಒಂದು ಚಿತ್ರವನ್ನು ವೀಕ್ಷಿಸಬೇಕು ಅಂತ ಹೇಳಿ ನಾನು ಈ ಚಿತ್ರತಂಡದ ಪರವಾಗಿ ಇಲ್ಲಿರುವ ಪಂಡಿತರು, ವಿದ್ವಾಂಸರು, ಜ್ಞಾನಿಗಳಲ್ಲಿ ಯಾರು ಸ್ವರ್ಗಕ್ಕೆ ಹೋಗಬಹುದು? ಇಲ್ಲ ಗುರುದೇವ, ಇವರು ಯಾರು ಸ್ವರ್ಗಕ್ಕೆ ಹೋಗುವುದಿಲ್ಲ. ಪುರಂದರದಾಸರು ಹೋಗಬಹುದೇ? ಇಲ್ಲ, ಹೋಗಲಾಗುವುದಿಲ್ಲ. ಹೋಗಲಿ, ನಾನು ಹೋಗಬಹುದೇನು? ಇಲ್ಲ, ಸರಿ, ನೀನು ಹೋಗಬಹುದೇ? ನಾನು ಹೋದರೆ ಹೋಗಬಹುದು ಗುರುದೇವ. ಇದಕ್ಕ ಮುದ್ದಡತನದ ಮಾತು ಪುಚ್ಚರಿ. ನಮ್ಮಂತ ತತ್ವಜ್ಞರಾದ ವಿದ್ವಾಂಸರಲ್ಲಿ, ಯತೀಶ್ವರಾದ ತಾವೆಲ್ಲಿ, ಅಪರೋಕ್ಷ ಜ್ಞಾನಿಗಳಾದ ಪುರಂದರ ದಾಸರಲ್ಲಿ, ಇವರಲ್ಲಿ ಇಲ್ಲಿರೋರು ಯಾರು ಸ್ವರ್ಗಕ್ಕೆ ಹೋಗಲ್ಲ ಅಂತ. ಈ ಕುರಿ ಕಾಯುವ ಮಾತ್ರ ಇಂತಹ ಸೊಕ್ಕಿನ ಮಾತನ್ನು ಸಹಿಸಿಕೊಳ್ಳುವುದನ್ನು ಹೇಗೆ ಗುರುದೇವ? ಗುರುಗಳೇ, ತಾವು ಕೊಟ್ಟ ಸಲಹೆಯ ಕಾರಣಕ್ಕೆ ಎಲ್ಲರ ಮನ ಮಣ್ಣು ಪಾಲಾಯಿತು. ಇವನ ಮಾತಿನಿಂದ ಶ್ರೀಮಠದ ಜನತೆ ಗೌರವಕ್ಕೆ ಚ್ಯುತಿ ಬಂದಂತಾಯ್ತು. ಮಾತಿಗೆ ನೂರಾರು ಅರ್ಥಗಳಿರುತ್ತವೆ ಕನಕ. ನೀನಾಡಿದ ಮಾತಿನ ಅರ್ಥವಾದರೂ ಏನೆಂದು ವಿವರಿಸಬಲ್ಲೆಯ ಗುರುವರ್ಯ? ಯಾವ ಪಂಡಿತರಿಗೂ ಅವಮಾನ ಮಾಡಲೆಂದು ಈ ಮಾತನ್ನು ಆಡಲಿಲ್ಲ. ಶ್ರೀಮಠದ ಘನತೆಗೆ ಮಸಿ ಬಳಿಯುವ ಉದ್ದೇಶವೂ ನನಗಿಲ್ಲ. ನಾನು ಎಂಬ ಅಹಂಕಾರ ಮಮಕಾರಗಳು ಹೋದರೆ ಯಾರಾದರೂ ಸ್ವರ್ಗಕ್ಕೆ ಹೋಗಬಹುದೆಂದು ಹೇಳಿದೆ ಅಷ್ಟೆ. ಕೇಳಿದ್ದೀರಾ ನಮ್ಮ ಕನಕನ ಮಾತುಗಳನ್ನು? ಕನಕ, ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ವಿಶಾಲ ಚಿತ್ರಮಂದಿರ, ಕನಕದಾಸರ ರಾಮಧಾನ್ಯ ಚರಿತೆ ಸಿನಿಮಾ, ತಾವುಗಳು ಬರಬೇಕು. ದಿನದಿಂದ ದಿನಕ್ಕೆ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಈ ಚಿತ್ರಕ್ಕೆ ತಳ ಸಮುದಾಯಗಳೆಲ್ಲರೂ ಒಗ್ಗಟ್ಟಾಗಿ ಬಂದು ಈ ಚಿತ್ರನ ವೀಕ್ಷಿಸಬೇಕು ಅಂತೇಳಿ ಎಲ್ಲರ ಮುಖಾಂತರ ಮನವಿ ಮಾಡ್ಕೊಳ್ತೀವಿ. ರಾಮಧಾನ್ಯ ಅಂದರೆ ರಾಗಿ ಮತ್ತು ಭತ್ತದ ಕತೆ. ಸಾಕಷ್ಟು ಈ ಸಮಾಜದಲ್ಲಿ ಮೇಲು ಕೀಳು, ಕಪ್ಪು ಬಿಳುಪು, ಈ ಥರದವೆಲ್ಲ ಸಮಸ್ಯೆಗಳನ್ನು ರಾಮರು ಮತ್ತು ಕನಕದಾಸರು ಹೇಗೆ ನಿರ್ವಹಣೆ ಮಾಡಿಸ್ಕೊಂಡು ಹೋಗಿದ್ದಾರೆ ಮೊದಲಿನಿಂದನೂ ಅನ್ನೋದನ್ನು ದೃಶ್ಯ ಮಾಧ್ಯಮದಲ್ಲಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀವಿ. ನಮಸ್ಕಾರ. ನಂಗೆ ಅರ್ಥನೇ ಆಗ್ತಿಲ್ಲ, ಇಂಥ ಅರಿವಿಲ್ಲದ ಕುಡುಬನ ಜೊತೆ ನಾವು ವ್ಯಾಸಂಗ ಮಾಡಬೇಕೇ? ಅಲ್ಲ, ವ್ಯಾಸ ತೀರ್ಥರಿಗೆ ಇದು ಏಕೆ ಅರ್ಥವಾಗುತ್ತಿಲ್ಲ?
ಶ್ರೀಮಠಕ್ಕೆ ಅಪಚಾರವಾದರೆ ಅದು ಶ್ರೀಯರಿಗೂ ಇಷ್ಟವಾಗುವುದಿಲ್ಲ. ಅವನು ಬಂದಾಗಿನಿಂದ ನನಗೆ ವೇದಾಧ್ಯಯನದಲ್ಲಿ ಆಸಕ್ತಿಯೇ ಹೊರಟು ಹೋಗಿದೆ. ಪ್ರಾರಬ್ಧವೇ ಹಾಗೇನಾದ್ರೂ ಮಾಡಿಬಿಟ್ಟಿಯ ಕಣ, ಅದು ಅವಿವೇಕದ ನಿರ್ಧಾರ. ನಾವು ಬುದ್ಧಿವಂತರು, ಆ ದಡ್ಡನಿಗೆ ಹೆದರ್ಕೊಂಡು ನಾವ್ ಯಾಕೆ ಮಠ ಬಿಟ್ಟು ಹೋಗ್ಬೇಕು ಅಂತೀನಿ. ಹೌದು ಅವನಾಗ ಅವನೇ ಮಠ ಬಿಟ್ಟು ಹೋಗಾಗೆ ನಾವೇನಾದ್ರೂ ಉಪಾಯ ಮಾಡಬೇಕು. ನೀನು ಹೇಳುವುದೇ ಸರಿ, ನಾವೆಲ್ಲರೂ ಸೇರಿಕೊಂಡು ಅವನನ್ನು ತೊಲಗಿಸಲು ಏನಾದರೂ ದಾರಿ ಹುಡುಕಲೇಬೇಕು. ಏನಾದರೂ ಮಾಡಿ. ಆದರೆ ವಿಷಯ ಗುರುಗಳಿಗೆ ಗೊತ್ತಾಗಬಾರ್ದು. ತುಂಬ ಚೆನ್ನಾಗಿದೆ ನಿಮ್ಮೆಲ್ಲರ ಶ್ರಮ ಭಗವಂತ. ಉಪಾಯ
ಎಚ್ ಅಂತ ಅಖಿಲ ಕರ್ನಾಟಕ ಯುವಕರು ಕೂಡ ರಾಜ್ಯ ಸಂಘಟನೆ ಕಾರ್ಯದರ್ಶಿ. ಇವತ್ತು ರಾಮ ಜಯನೆ ಅಂತ ಫಿಲಮ್ ರಿಲೀಸಾಗಿದೆ. ದಯವಿಟ್ಟು ಎಲ್ಲ ಆತ್ಮೀಯ ಕುಟುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಫಿಲಮ್ನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನಾವು ಕರ್ನಾಟಕ ಇಂಡಸ್ಟ್ರಿ ಫಿಲಮಲ್ಲಿ ಕನ್ನಡ ನೋಡೋದೇ ಒಂದು ಸ್ವಲ್ಪ ಅಪರೂಪ ಆಗಿದೆ. ಇದು ಒಳ್ಳೆ ಚೆನ್ನಾಗಿ ಮೂಡ್ಕೊಳ್ತಾ ಇದೆ. ರಾಗಿ ಮತ್ತು ಭತ್ತದ ನಡುವೆ ಇರುವಂಥ ಫೈಟ್ನ ಒಂದು ಕನಕದಾಸರ ನಿಜ ರೂಪದಲ್ಲಿ ಆದಂಥ ಅನ್ಯಾಯಗಳ ವಿರುದ್ಧ ಒಂದು ಮೂವಿ ಮಾಡಿದ್ದಾರೆ ರಾಮಧನ್ಯ ಅಂತ. ಚೆನ್ನಾಗಿ ಮೂಡ್ಕೊಳ್ತಾ ಇದೆ. ಇದಕ್ಕೆ ತುಂಬ ಆತ್ಮೀಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಮೂವಿನ ಯಶಸ್ವಿಗೊಳಿಸಬೇಕು ಅಂತ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜೈ ಕ್ರಾಂತಿ. ನನ್ನ ಹೆಸರು ಕನಕ ಭಾರತಿ ಅಂತೇಳಿ. ಈಗ ತಾನೇ ರಾಮಧನ ಚರಿತ್ರೆಯನ್ನು ಫಿಲ್ಮನ್ನು ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಈಗ ನಮ್ಮ ಕನಕ ದಾಸರು ಅಂತ ಹೇಳಿದ್ರೆ ನಮಗೆ ಬರೀ ದಾಸರಾಗಿ ಪರಿಚಯ ಆಗಿದ್ದಾರೆ. ಬಟ್ ದಾಸರಾಗಿ ಒಂದು ಧಾನ್ಯಗಳ ಬಗ್ಗೆ ವಿಭಜನೆ ಮಾಡಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅನ್ನೋದ್ರ ಬಗ್ಗೆ ಈ ರಾಮಧನ ಚರಿತ್ರೆ ನೋಡಿದ್ರೆ ಮಾತ್ರವೇ ಅರ್ಥವಾಗುವಂಥದ್ದು. ದಯವಿಟ್ಟು ಎಲ್ಲರೂ ಕೂಡ ಅಂದರೆ ನಮ್ಮ ಸಮಾಜ ಅಂತಲ್ಲ ಇಡೀ ಕರ್ನಾಟಕ ಜನತೆ ಬಂದು ಈ ರಾಮಧನ ಚರಿತ್ರೆಯನ್ನು ನೋಡಿ ರಾಗಿಗೂ ಮತ್ತು ಭಕ್ತಕ್ಕೂ ಇರೋ ವ್ಯತ್ಯಾಸ ಅಂತ ತಿಳ್ಕೊಂಡ್ರೆ ಧನ್ಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಜೀವನ ಚರಿತ್ರೆ ಎಂಬ ಚಿತ್ರ ಮಾಡಿ ತೋರಿಸಿದ ಅವ್ರ ಚರಿತ್ರೆನ, ಅವರು ಯಾವ ಥರ ದಾಸರಾದರು ಮತ್ತು ಅವ್ರ ಜೀವನ ಶೈಲಿ ಹೆಂಗಿತ್ತು ಮತ್ತು ಅವರ ಅರಮನೆಯಲ್ಲಿ ದಂಡನಾಯಕನಾಗಿ ಯುದ್ಧ ಹೆಂಗೆ ಮಾಡಿದ್ರು, ಯುದ್ಧದಲ್ಲಿ ನಡೆದ ಘೋರ ಕೃತ್ಯಗಳಿಂದ ಅವರು ಅವರಿಗೆ ಶ್ರೀಹರಿ ಮೋಕ್ಷ ಕೊಟ್ಟು ಅವ್ರನ್ನ ಮತ್ತೆ ಬದುಕಿಸಿ ಅವರಿಗೆ ದಾಸನಾಗಿ ಶ್ರೀಹರಿಗೆ ದಾಸನಾಗಿ ಕನಕದಾಸನ ಯಾವ ಥರ ಆದು ಅನ್ನೋದನ್ನು ಈ ಫಿಲಮಲ್ಲಿ ಕ್ಲಿಯರಾಗಿ ತೋರಿಸಿದ್ದಾರೆ. ಇನ್ನೂ ತುಂಬ ಪವಾಡಗಳಿತ್ತು ಕನಕದಾಸದ, ಅದನ್ನು ಪವಾಡಗಳು ಎಲ್ಲದನ್ನು ಕವರ್ ಮಾಡಿ ತೋರಿಸಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಪಾರ್ಟ್ 2 ಬರಬೇಕು ಅಂತೇಳಿ ನನ್ನ ಆಶಯ.